ಭಾಷೆ ಸಮಸ್ಯೆ ಅಥವಾ ಈ ಲ್ಯಾಪ್ಟಾಪ್ ಉಪಯೋಗಿಸಿಕೊಳ್ಳ. ಯಾಕಂದರೆ ಶ್ರೇಷ್ಠನ ಬದುಕು ಎಮ್ ಎಲ್ ಎ ಆಗಿರ್ಬೋದು, ಜನಸೇವೆ ಮಾಡ್ಬೋದು, ಇಡೀ ಬದುಕು ನಾಶ ಆಗಿದೆ. ನೀವು ಮುಂದೆ ರಾಜಕಾರಣಕ್ಕೆ ಬರ್ಬೋದು, ಇಲ್ಲಿ ಕೂತವ್ರು ಯಾರು ಎಮ್ ಎಲ್ ಎ ಆಗ್ತಿರೋದು, ಯಾರು ಜೆ ಪಿ ಡಿ ಬಿ ಗ್ರಾಮ ಪಂಚಾಯತ್ ಗೊತ್ತಿಲ್ಲ. ನಿಮ್ಮ ಭವಿಷ್ಯವನ್ನು ನೀವು ಯಾವ ರೀತಿಯಾದ ರೂಪಿಸಿರ್ಬೋದು, ಅದು ಓದುವಾಗ ಏಕಾಗ್ರತೆ ಭಾಳ ಮುಖ್ಯ. ಹೌದನ್ನ ಏಕಾಗ್ರತೆ ಭಾಳ ಮುಖ್ಯ. ನಮಗೆ ಏಕಾಗ್ರತೆ ಇಲ್ಲ, ಚಂಚಲವಾದ ಮನಸ್ಸು, ಓದುವುದಕ್ಕೂ ಬರಲಿಲ್ಲ, ಬರೆಯೋದಕ್ಕೆ ಆಗಲಿಲ್ಲ, ಸಮಯವನ್ನು ವ್ಯರ್ಥ ಮಾಡಿದ್ದೀನಿ. ಆದರೆ ಕೋವಿಡ್ ಬಂದಾಗ ಜನಸೇವೆಯನ್ನು ಮಾಡಿ ನನ್ನ ಇಡೀ ಜೀವನದ ಪಾಪಕರ್ಮವನ್ನು ಮಾಡಿದ್ದಿಲ್ಲ. ನಾನು ಭಗವಂತನಷ್ಟೇ ಬೇಡಿ, ಒಂದು ಅವಕಾಶ ಸಿಕ್ಕ ಸುವರ್ಣ ಅವಕಾಶ. ನಮ್ಮ ಜನರು ಸಂಕಷ್ಟ ಬಂದರೆ ಜನರು ರಕ್ಷಣೆ ಮಾಡಬೇಕಂತ ಹೇಳಿ ನನ್ನ ವೈಯಕ್ತಿಕ ಬದುಕನ್ನು ಮರೆತು ಜನರ ಮಧ್ಯೆ ಬಂದಿಲ್ಲ. ನನ್ನ ಮನಸ್ಸು ಕೆಲವರು ಹೇಳಿದ್ರು ಪ್ರಚಾರಕ್ಕೋಸ್ಕರ ಮಾಡ್ತಿದ್ದೆ, ಜೀವ ಇದ್ದ ತಾನೇ ಪ್ರಚಾರ ತಾಯಿ. ಹೌದು ಮಕ್ಕಳ, ಜೀವನ ಇಲ್ಲಾಂದ ನನಗೂ ಬದುಕಿದೆ, ಸಂಸಾರ ಇಲ್ಲದೆ. ಆದರೆ ನನಗೆ ಸ್ವಾರ್ಥ ಮುಖ್ಯ ಅಲ್ಲ, ನನ್ನ ಇಡೀ ಕ್ಷೇತ್ರ ಇದು ಬೂಟಾಡಿಗಿಲ್ಲ, ಪ್ರಚಾರನೂ ಅಲ್ಲ. ಪ್ರಚಾರ ಅಂದರೆ ಒಂದು ಫೋಟೋ ತೆಗೆದು, ಒಂದು ವಿಡಿಯೋ ತೆಗೆದು, ಪೇಪರಿಗೆ ಕೊಟ್ಟು ಅಪ್ಲೋಡ್ ಮಾಡಿಬಿಟ್ರೆ ಅದು ಪ್ರಚಾರ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಜನರು ಮಧ್ಯೆ ನನಗೆ ಗುರಿ ಇತ್ತು, ನಾನು ಜನರು ರಕ್ಷಣೆ ಮಾಡಬೇಕು, ಜನರಿಗೋಸ್ಕರ ನಾನು ಜನಸೇವೆ ಮಾಡಬೇಕು ಅಂತ ಹೇಳಿ ನನ್ನ ಜೀವನದ ಪಾಪ ಕರ್ಮಗಳನ್ನು ನಾನು ಕೋವಿಡ್ ಬಂದದಲ್ಲಿ ನನಗೆ ನೆಮ್ಮದಿ ಒಳ್ಳೆಯ ಕೆಲಸ ಮಾಡಿ ಅಂತೇಳಿ ನನ್ನಷ್ಟು ನಾನೇ ಮನೆ ತೋರಿಸ್ತಾ ಇದ್ದ ವಿಡಿಯೋ. ಕೋವಿಡಲ್ಲಿ ಜನ ಬೆಳೆಯಲಾಗ್ತದ್ರು, ಹೋಗ್ತಾ ಇದ್ರು, ಖಾಲಿ ಬೆಳೆದವರು ಬೆಳೆಸಿದ್ರು. ನನಗೆ ಆವಾಗಲೂ ಎಲ್ಲೋ ಒಂದು ಕಡೆ ಆ ಒಂದು ಆ ನೆನಪುಗಳು, ಜನ ಯಾವ ರೀತಿ ನಾವು ಕೆಲಸ ಮಾಡಿ ಸ್ಮರಿಸ್ತಾರೆ ಅಂತೇಳಿ ಒಂದು ಎಲ್ಲೋ ಒಂದು ಕಡೆ ಭಾಳ ಇದು ಮನಸ್ಸಿಗೆ ಆಘಾತ ಆಯಿತು. ಹಾಗಾಗಿ ಬಹಳ ಮುಖ್ಯ ಶಿಕ್ಷಣ ಜೀವನದಲ್ಲಿ ಸದಾ ಅಸಮುಖ್ಯವಾಗಿತ್ತು. ನಾನು ಬೆಳಗ್ಗೆ ಮೊನ್ನೆ ನಾಲ್ಕೂವರೆ ಮಲಗಿದ್ದೆ, ಹನ್ನೆರಡು ಒಂದು ದಿವಸ ಎರಡೂವರೆ ಮಲಗಿದೆ, ಮೂರುವರೆ ಮಲಗಿದೆ, ದಿವಸ ಹನ್ನೆರಡೂವರೆ ಮಲಗಿದೆ, ಬೆಳಗ್ಗೆ ಬೇಗ ಇದ್ದೀನಿ. ಆದರೆ ಎಷ್ಟೇ ನೋವುಗಳಿತ್ತು ಈ ಮೊಬೈಲ್ ಕೊಡ್ತಾ ದಿವಸದಿಂದ ಎಲ್ಲ ಫೋನ್ಗಳು ವಾಪಸ್ ಬಿಸ್ತಾರೆ, ವಾಪಸ್ ಮಾಡಿ ಮಾಡ್ತೀನಿ. ಮನಸ್ಸಿಗೂ ಸರಿ ಕಸಿ ಬಿಸಿ ಆಗಿ ಯಾವ ಬೇಕು ರಾಜಕೀಯ ನೆಮ್ಮದಿ ಇಲ್ಲ. ಆದರೆ ಹತ್ತು ನಿಮಿಷ ಸಿಟ್ಟು ಮಾಡ್ತೀನಿ ಬಂದಂತಾರೆ ಬೈತೀನಿ. ಆಮೇಲೆ ನನ್ನಷ್ಟೇ ನಾನೇ ನನ್ನ ಸ್ವಭಾವವನ್ನು ಮರೆತು ಜನ ಬೈತಾರೆ, ಸಿಟ್ಟು ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿ ಅಂತೇಳಿ ನನ್ನಷ್ಟೇ ನಾನೇ ಪರಿವರ್ತನೆ ಆಗ್ತಾ ಬರ್ತಾರೆ. ಒಂದು ಕಾಲದಲ್ಲಿ ಹೇಳಿದ್ರು ರೋಜೆಲ್ಲ ಬೈದಿ ನೀನು ಎಮ್ ಎಲ್ ಎ ಆಗಿದೆಯೋ ಕುಟುಂಬ ಮಾಡ್ತೇನೆ ಮಾಡ್ತೇವೆ. ಆ ಸ್ವಭಾವಗಳನ್ನು ನನ್ನಷ್ಟೇ ನಾನೇ ನನ್ನಷ್ಟೇ ನಾನೇ ಆಪಲ್ಪನೆ ಮಾಡಿಕೊಂಡು ತಪ್ಪು ಮಾಡೋದು ಸಹಜ, ತಪ್ಪನ್ನು ತಿದ್ದಿ ನೆಡ್ದಾಗ ನಿಜವಾದ ಮನುಷ್ಯ ಅಂತೇಳಿ ನನ್ನ ಸ್ವಭಾವಗಳನ್ನು ಬದಲಾವಣೆ ಮಾಡಿಕೊಂಡು ಈ ಕ್ಷೇತ್ರದ ಜನರಿಗೋಸ್ಕರ ನನ್ನ ಜೀವನದ ಮೀಸಲಾಗಿರ್ಬೇಕಂತೇಳಿ ಪ್ರಾಮಾಣಿಕ ಸೇವೆಯನ್ನು ಮಾಡ್ತೀರಿ. ನೀವು ಅದೇ ರೀತಿ ನಿಮ್ಮ ಕುಟುಂಬಕ್ಕೋಸ್ಕರ ವೈಯಕ್ತಿಕ ಬದುಕನ್ನು ನಾವು ಹೆಂಗೆ ಮನಸ್ಸು ಅರಿಬಿಡ್ತೀವಿ ಆ ರೀತಿ ನಿಮ್ಮ ಮನಸ್ಸು ಬರುತ್ತೆ. ಮನಸ್ಸನ್ನು ಯಾರು ಅರಿಬಿಡಿ ಮಾಡಿ, ಏಕಾಗ್ರತೆ ಗುರಿ ಇರಬೇಕು. ನಿಮ್ಮ ಆತ್ಮರಕ್ಷೆಗೋಸ್ಕರ ನಾನು ವಿದ್ಯಾಗತ್ತಿ ಮಾಡಿ ಭಾಳಷ್ಟು ಮಾತಾಡುತ್ತೀನಿ.